ಹೀಗೆ ಐ ಲವ್ ಯು ಅಂದ್ರು ಕಿಚ್ಚ. ಆರ್ಚಂದ್ರು ನಿರ್ದೇಶನದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ರಚಿತಾರಾಮ್ ಮತ್ತು ಸೋನುಗೌಡ ಅಭಿನಯದ ಸಿನಿಮಾ ಐ ಲವ್ ಯು. ಈ ಚಿತ್ರದ ಟ್ರೇಲರ್ ಅನ್ನ ಕಿಚ್ಚ ಸುದೀಪ ರಿಲೀಸ್ ಮಾಡಿದ್ದಾರೆ. ತಳಸಮುದಾಯದಲ್ಲಿನ ಪ್ರೀತಿ ಪ್ರೇಮ ತಳಮಳಗಳನ್ನ ತೆರೆ ಮೇಲೆ ಕಟ್ಟಿಕೊಡುವಲ್ಲಿ ಗೆದ್ದಿರುವ ಚಂದ್ರು ಉಪ್ಪಿ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವಂತಹ ಸಿನಿಮಾ ಐ ಲವ್ ಯು. ಈ ಚಿತ್ರದ ಟ್ರೇಲರ್ ರಿಲೀಸ್ಗೆ ಕಿಚ್ಚನನ್ನ ಆಹ್ವಾನಿಸಲು ಚಂದ್ರು ಹೋದಾಗ ಖುದ್ದು ಕಿಚ್ಚ ಕಿಚನ್ನಲ್ಲಿ ನಿಂತು ಅಡುಗೆ ಮಾಡಿ ಬಡಿಸಿ ಕಾರ್ಯಕ್ರಮಕ್ಕೆ ಬರ್ತೀನಿ ಚಿನ್ನ ಎಂದಿದ್ದರಂತೆ. ನುಡಿದಂತೆ ನಡೆದ ಕಿಚ್ಚ ರಿಲೀಸಿಂಗ್ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಉಪೇಂದ್ರ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಹಿಂದೆ ಕುಟುಂಬ ಸಿನಿಮಾದಲ್ಲಿ ಮಸಾಲಾ ಸಾಂಗ್ ನಲ್ಲಿ ಕುಣಿದಿದ್ರು. ಉಪೇಂದ್ರ ಅವರಿಗೆ ಕಾಂಪಿಟೇಷನ್ ನೀಡೋ ಏಕೈಕ ಹೀರೋ ನಾನೇ. ಉಪೇಂದ್ರ ಡ್ಯಾನ್ಸ್ ಮಾಡ್ಬೋದು, ತುಂಬಾ ಒಂದು ಹಿಂದೆ ಕುಟುಂಬ ಅಲ್ವಾ ಅದು. ಆ ಸಿನಿಮಾದಲ್ಲಿ ಒಂದು ಒಂದು ಮಸಾಲಾ ಸಾಂಗ್ ಇದರಲ್ಲಿ ತುಂಬಾ ಟ್ರೆಂಡಿ, ಅದೇ ಸೈಲೆಂಟ್ ಆಗಿ ಕುತ್ಕೊಂಡು ಕೇಳಿದೆ ಇದ್ಯಾವಾಗ ಆಯ್ತು ಅಂತ. ತುಂಬಾ ಕಷ್ಟಪಟ್ಟಿದ್ದೀನಿ ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂದ್ರು. ಅಂಡ್ ಅವರಿಗಿರೋ ಏಕೈಕ ಕಾಂಪಿಟೇಷನ್ ನಾನು ಒಬ್ಬನೇ. ಬೇರೆ ರಾಜ್ಯದಲ್ಲಿ ಇವತ್ತು ನಾವು ಏನೇ ಸಾಧನೆ ಮಾಡಿದ್ರು ಅದಕ್ಕೆ ಉಪೇಂದ್ರ ಅವರೇ ಸ್ಫೂರ್ತಿ. ಯಾಕಂದ್ರೆ ಉಪ್ಪಿ ಸರ್ ಯಾವತ್ತೋ ಹೊರ ರಾಜ್ಯಗಳಲ್ಲಿ ತಮ್ಮ ಪ್ರತಿಭೆ ತೋರಿಸಿದವರು. ನಿಮ್ಮ ಸಿನಿಮಾ ನಿರ್ದೇಶನ ಕೂಡ ಮುಂದುವರೆಸಬೇಕು. ಬಹುತೇಕ ಕಮರ್ಷಿಯಲ್ ಸಿನಿಮಾ ನಿರ್ದೇಶಕರಿಗೆ ಉಪ್ಪಿ ಸರ್ ಸ್ಫೂರ್ತಿ. ಈ ಕಾರಣಕ್ಕಾಗಿ ನೀವು ಆದಷ್ಟು ಬೇಗ ಮತ್ತೆ ನಿರ್ದೇಶನವನ್ನ ಆರಂಭಿಸಿ. ಈ ರಿಕ್ವೆಸ್ಟ್ ಮಾಡುವ ಕಾರಣಕ್ಕೆ ನಾನು ಮುಖ್ಯವಾಗಿ ಬಂದಿದ್ದೇನೆ. ಇದು ಉಪ್ಪಿಯ ಬಗ್ಗೆ ಹೆಚ್ಚಿನ ಪ್ರೀತಿಯ ಮಾತು. ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ಅಕಸ್ಮಾತ್ ನಮಗೆ ಬೇರೆ ರಾಜ್ಯದಲ್ಲಿ ಇವತ್ತೇನೋ ನಾವು ಮಾಡಿದೀವಿ ಅಂತ ಅವ್ರು ಮಾಡಿಬಿಟ್ಟಿರೋದು ಆಕ್ಚುಲಿ ಬಹಳ ಬಹಳ ಬೇಕು. ಕೆಲವು ನಿರ್ದೇಶಕರು ಮಲಗಬಾರ್ದು ಅದರಲ್ಲಿ ಮೇಲೆ ಎತ್ತಿದ ಕೈ. ಇವತ್ತಿಗೆ ಎಷ್ಟೋ ಜನ, ಇನ್ಫ್ಯಾಕ್ಟ್ ಚಂದ್ರ ಅವರಾಗಿರ್ಬೋದು, ಇನ್ನೊಬ್ರು ತುಂಬಾ ಜನ ಕಮರ್ಷಿಯಲ್ ಡೈರೆಕ್ಟರ್ಸ್ ಯಾರೇ ಇದ್ರು, ಐ ಥಿಂಕ್ ಸಮ್ವೇರ್ ದೇ ಹ್ಯಾವ್ ಬೀನ್ ಟೇಕಿಂಗ್ ಹಿಮ್ ಆಸ್ ದಿ ಇನ್ಸ್ಪಿರೇಷನ್. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಬೆಸ್ಟ್ ವಿಶಸ್ ಆದ್ರೂ ಇದೊಂದೇ ಕೇಳ್ಕೊಳಕ್ಕೆ ಡೇ ಮಾಡಿ. 1994 ನಾನು ಕಿಚ್ಚನನ್ನ ನೋಡಿಕೊಂಡು ಬಂದಿದ್ದೀನಿ. ನನ್ನ ಎ ಸಿನಿಮಾವನ್ನ ನೋಡಿದ ನಂತರ ಹೈಲ್ಯಾಂಡ್ಗೆ ಹೋದಾಗ ಅಲ್ಲಿ ವಿಶ್ ಮಾಡಿದ್ರು. ಇವತ್ತು ಕನ್ನಡದಿಂದ ಹೋಗಿ ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹೆಸರು ಮಾಡಿದ್ದಾರೆ. ಸುದೀಪ್ ಅವರ ಬೆಳವಣಿಗೆಯನ್ನ ನೋಡಿದ್ರೇನೆ ಖುಷಿಯಾಗುತ್ತೆ ಎನ್ನುತ್ತಾ ಸುದೀಪ್ ಬಗ್ಗೆ ಉಪ್ಪಿ ಅಭಿಮಾನ ವ್ಯಕ್ತಪಡಿಸಿದ್ರು. ಅವ್ರ ಒಳಗಡೆ ಎಂಥ ಒಂದು ಡೈರೆಕ್ಟರ್, ಎಂಥ ಒಬ್ಬ ಕಲಾವಿದ ಇದೆ ಅಂತ ಅವತ್ತೇ ನನಗೆ ಗೊತ್ತಾಗಿತ್ತು. ಬಟ್ ಇಷ್ಟು ಉತ್ತುಂಗ ಇದಕ್ಕೆ ಬೆಳೀತಾರೆ ಇವತ್ತು ಹಿಂದಿ, ತೆಲುಗು, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಸುದೀಪ್ ಅಂದರೆ ಎಲ್ಲರಿಗೂ ಗೊತ್ತು. ನಿಜವಾಗ್ಲೂ ವಿ ಆರ್ ಪ್ರೌಡ್ ಆಫ್ ಯು.